ಸ್ಟೂಡೆಂಟ್ಸ್ 2017 ಅಲ್ಲಿ ಹಾಗೆ ಮತ್ತೆ ಬೈ ಪ್ರಾಡಕ್ಟ್ ಮತ್ತೆ ಜಾಯಿಂಟ್ ಪ್ರಾಡಕ್ಟ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 4 ಅಲ್ಲಿ ಇದೆ, 2017 ಅಲ್ಲಿ ನೋಡ್ಕೊಳ್ಬೇಕು. ಓದ್ಲಾ? ಇನ್ ಪ್ರೊಸೆಸಿಂಗ್ ಎ ಬೇಸಿಕ್ ರಾ ಮೆಟೀರಿಯಲ್ ತ್ರೀ ಜಾಯಿಂಟ್ ಪ್ರಾಡಕ್ಟ್ಸ್ ಎಕ್ಸ್ ವೈ ಝಡ್ ಪ್ರೊಡ್ಯೂಸ್ ಜಾಯಿಂಟ್ ಎಕ್ಸ್ಪೆನ್ಸಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮೆಟೀರಿಯಲ್ ಲೇಬರ್ ಓವರ್ 1089 ಟೋಟಲ್ 27,000. Subsequent expenses are as follows: X, Y, Z, material, labor, overhead, and the total subsequent expenses of X, Y, Z is 7,000, 4,000, 5,000, and the sales value of X, Y, Z is 42,000, 20,000, and 18,000. Estimated profit of sales is 50%, 50%, and 33.33%. Okay, now we have to do this in a reverse cost method. So how would you apportion the joint cost of manufactured by reverse cost method ಅಂತ ಹೇಳಿದಾರೆ. So ಈಗ calculation of apportionment of ಹಿಂಗೆ ಬರಿದೆ, ಅವನು ಏನ್ ಕೇಳಿದ್ದಾನೆ ಆ ಕ್ವಶನ್ ಕ್ಲಿಯರ್ ಆಗಿ ಬರೋದು. Apportionment of joint cost ಯಾವ ಮೆಥಡ್? ರಿವರ್ಸ್ ಕಾಸ್ಟ್ method. Here's X, Y, Z. This is particulars, right sir? Now reverse ಅಂದ್ರೆ ಏನು? ರಿವರ್ಸ್ ಗೇರ್ ಅಲ್ಲಿ ಹೋಗ್ತಿದ್ದೀವಿ, ಕರೆಕ್ಟಾ? ರಿವರ್ಸ್ ಗೇರ್ ಅಲ್ಲಿ ಅಂದ್ರೆ ಫಸ್ಟ್ ಸೇಲ್ಸ್ ತಗೊಳ್ತೀವಿ, ಆಮೇಲಿಂದ ಪ್ರಾಫಿಟ್ ಮೈನಸ್ ಮಾಡ್ತೀವಿ, ಕರೆಕ್ಟಾ? ಹಾಗಾದ್ರೆ ಫಸ್ಟ್ ಸೇಲ್ಸ್, what is the sales amount? Is 42,000, 20,000, 18,000. In this we have to minus estimated profit, correct? What is the estimated profit? Is 50% and 33.33%, correct? 50% of this is 21,000, and this is 10,000, and this is 6,000. Sir, ಹೆಂಗ್ ಸರ್ ಹೇಳಿದ್ರೆ 33.33%, 6,000 ಕರೆಕ್ಟ್ ಆಗಿ ಹೆಂಗ್ ಹೇಳಿದ್ರಿ ನೋಡಿ? 18,000 ಇಂಟು 1/3 ಮಾಡಿದ್ರೆ, 1/3 ಅಂದ್ರೆ ಒಂದೇ, 33.33 ಅಂದ್ರೆ ಒಂದೇ, 3 6 18 ಆಗೋಯ್ತಂತೆ, ಕರೆಕ್ಟಾ? ಈಗ ಇದನ್ನ ಮೈನಸ್ ಮಾಡಿದ ಮೇಲೆ 21,000, 10,000 and 12,000. Correct, Andre? What is this? This is called as cost of sales. Correct, ah? Idra len minus madbeku? Selling expense. Irli ilde hogli. Daivittu madrappa. Okay na? Selling expenses yenu kottilla. Okay na? 10,000, 12,000. ಇದನ್ನ ಏನಂತ ಕರೆಯೋಣ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದರಲ್ಲಿ ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಪ್ರಾಡಕ್ಟ್ ಎಕ್ಸ್ ವೈ ಝಡ್ ದು 7,000, 4,000 and 5,000 ಕೊಟ್ಟಿದ್ದಾರೆ, ಕರೆಕ್ಟಾ? ಮೈನಸ್ ಮಾಡಿದ್ರೆ ಬರೋದೇನಪ್ಪ? ಜಾಯಿಂಟ್ ಕಾಸ್ಟ್, ಕರೆಕ್ಟಾ? ಎಷ್ಟೆಷ್ಟು ಬರುತ್ತೆ? 14,000, 6,000 and 7,000. ಹಾಗಾದ್ರೆ ನೋಡಿ, ಟೋಟಲ್ ಜಾಯಿಂಟ್ ಕಾಸ್ಟ್, ಓಕೆನಾ? ಟೋಟಲ್ ಜಾಯಿಂಟ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ ನಮ್ಮ ಪ್ರಾಬ್ಲಮ್ ಅಲ್ಲಿ? 27,000 ಬರ್ತಾ ಇದೆ, ಕರೆಕ್ಟಾ? ಇವು ಮೂರು ಆಡ್ ಮಾಡಿದ್ರೆ ಅಷ್ಟೇ ಬರುತ್ತಾ ನೋಡಿ? ಬರುತ್ತೆ, ಇಷ್ಟೇ. ಇದಕ್ಕೆ 6 marks. ಓಕೆನಾ? ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ಸಪೋಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಏನ್ ಮಾಡಬೇಕು? ಸಪೋಸ್ ಈ ಪ್ರಾಬ್ಲಮ್ ನಲ್ಲಿ ಅವನೇನಾದ್ರು, ಓಕೆನಾ, ಅವನೇನಾದ್ರು ಜಾಯಿಂಟ್ ಕಾಸ್ಟ್ ಇದು ಎಷ್ಟು ಬರುತ್ತೆ? 42, 20, 18 ಎಲ್ಲ ಯಾವ್ದ್ರಿಂದ ಹೋಗುತ್ತಪ್ಪ? ಎಲ್ಲರಿಂದ ಹೋಗುತ್ತಾ? 21, ಈಗ 30, 40 ಆಗುತ್ತೆ, ಕರೆಕ್ಟಾ?
ಇರ್ಲಿ ಇರ್ಲಿ ಓಕೆ ಈಗ ಜಾಯಿಂಟ್ ಕಾಸ್ಟ್ ಟೋಟಲ್ 29,000 ಕೊಟ್ಟಿದ್ದ ಅಂತ ಇರ್ಕೊಳ್ಳಿ ಪ್ರಾಬ್ಲಮ್ ನಲ್ಲಿ ಜಾಯಿಂಟ್ ಕಾಸ್ಟ್ ಎಷ್ಟು ಕೊಟ್ಟಿದ್ದ 29,000 ಈಗಲೇ ಎಲ್ಲ ಕಾಪಿ ಮಾಡ್ಕೊಂಡ್ಬಿಡಿ ಯಾರು ನೋಡ್ತಾ ಇದ್ದೀರಾ ಯಾರು ಕೇಳಿಸ್ಕೊತಾ ಇದ್ದೀರಾ ಈಗಲೇ ನೋಟ್ ಮಾಡ್ಕೊಂಡ್ಬಿಡಿ ಐ ವಿಲ್ ಟೆಲ್ ಯು ಒನ್ ಮೋರ್ ವೇ ಆಫ್ ಸಾಲ್ವಿಂಗ್ ದಿಸ್ ಕ್ವೆಶ್ಚನ್ ಓಕೆನಾ ಈಗ ಕ್ವೆಶ್ಚನ್ ಅಲ್ಲಿ ನಮಗೆ ಜಾಯಿಂಟ್ ಕಾಸ್ಟ್ ಬಿಗಿನಿಂಗ್ ಅಲ್ಲಿ ಮೆಟೀರಿಯಲ್ ಲೇಬರ್ ಅಂಡ್ ಎಕ್ಸ್ಪೆನ್ಸಸ್ ಒಟ್ಟು 27,000 ಬದಲು ಎಷ್ಟು ಕೊಟ್ಟಿದ್ದಾನೆ 29,000 ಕೊಟ್ಟಿದ್ದಾನೆ ಅಂತ ಅನ್ಕೋಣ ಓಕೆನಾ ಮತ್ತೆ ಒಂದು ವರ್ಡ್ ಆಡ್ ಮಾಡಿದ್ದಾನೆ ಏನಂತ ದೇರ್ ಇಸ್ ಎ ಸೆಲ್ಲಿಂಗ್ ಅಂಡ್ ಎಕ್ಸ್ಪೆನ್ಸಸ್ ಇನ್ ದ ಪ್ರೋಸೆಸಸ್ ಅಂತ ಹೇಳ್ತಾರೆ ದೇರ್ ಇಸ್ ಎ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಫಾರ್ ದ ಪ್ರಾಡಕ್ಟ್ಸ್ ಎಕ್ಸ್ ವೈ ಝಡ್ ಅಂತ ಹೇಳ್ತಾರೆ ನಮಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಥವಾ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ ಗೊತ್ತಿರಲ್ಲ ಯಾರಂತ ಓಕೆ ಈಗ 29,000 ರೂಪೀಸ್ ಜಾಯಿಂಟ್ ಕಾಸ್ಟ್ ಇದೆ ಅಂತ ಅನ್ಕೋಣ ನಾವು ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ ಅಂತ ಕ್ವೆಶ್ಚನ್ ಅಲ್ಲಿ ಹೇಳಿರ್ತಾನೆ ಆದ್ರೆ ಎಷ್ಟಿದೆ ಅಂತ ಹೇಳಿರೋ ಏನದು ಎಷ್ಟಿದೆ ಅಂತ ಹೇಳಿರೋ ಆವಾಗ ಏನ್ ಮಾಡೋದು ಕರೆಕ್ಟಾ ಆವಾಗ ಏನ್ ಮಾಡೋದು ಗೊತ್ತಾ ನಿಮ್ಗೆ ಏನಾದ್ರು ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಕರೆಕ್ಟಾ ಏನಾದ್ರು ಗೊತ್ತಿದ್ಯಾ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಜಾಯಿಂಟ್ ಕಾಸ್ಟ್ ಎಷ್ಟಿದ್ಯಪ್ಪ 29,000 ರುಪೀಸ್ ಇದೆ ಕರೆಕ್ಟಾ ಎಸ್ ಆರ್ ನೋ ಇದರಲ್ಲಿ ಓಕೆನಾ ಇದರಲ್ಲಿ ಟೋಟಲ್ ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಟೋಟಲ್ ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಎಲ್ಲಿದೆ ಇಲ್ಲಿದೆ 7, 4, 11, 11, 5, 16,000 ಇದೆ ಕರೆಕ್ಟ್ ಏನಪ್ಪ ಇದೆಯಲ್ವಾ ಇದೆ ಸಬ್ಸಿಕ್ವೆಂಟ್ ಕಾಸ್ಟ್ 13,000 ಬರ್ತಾ ಇದೆ ಟೋಟಲ್ ಎಕ್ಸ್ಪೆನ್ಸಸ್ ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಓಕೆ ಒಂದು ನಿಮಿಷ